ಕುಮಾರವ್ಯಾಸನ ಗದುಗಿನ ಭಾರತ ಕೃತಿಯು ಉತ್ತಮ ನಡತೆ, ಸಹನೆ, ಭಕ್ತಿ ಮುಂತಾದ ಮೌಲ್ಯಗಳನ್ನು ಹೊಂದಿದೆ. ಯಕ್ಷರೂಪದ ಯಮ ಮತ್ತು ಧರ್ಮರಾಯನ ನಡುವೆ ನಡೆದ ಸಂವಾದದ ಈ ಭಾಗವು ಯಕ್ಷ ಪ್ರಶ್ನೆಯಿಂದೇ ಖ್ಯಾತವಾಗಿದೆ. ಧರ್ಮದ ಸಾರವನ್ನು ಒಳಗೊಂಡ ಪ್ರಶ್ನೆಗಳನ್ನು ಯಕ್ಷ ಧರ್ಮರಾಯನಿಗೆ ಹಾಕುತ್ತಾನೆ. ಸಮುದ್ರಕ್ಕೆ ಸರಿಸಮಾನವಾದುದು ಆಕಾಶ, ಭೂಮಿಗೆ ಹಿತವನ್ನು ಬಯಸುವವನು ಇಂದ್ರ, ಮನುಕುಲದ ಮಾತೆ ಗೋವು, ಸೂರ್ಯಪ್ರಭೆಗೆ ಸಮಾನವಾದುದು ಸತ್ಯ ಎಂಬ ಸ್ಥಿತಪ್ರಜ್ಞನಾದ ಧರ್ಮರಾಯನ ಉತ್ತರವು ಯಕ್ಷನ ಮನಸ್ಸಿಗೆ ತೃಪ್ತಿ ನೀಡಿತು, ಯಕ್ಷ ಧರ್ಮರಾಯನನ್ನು ಮೆಚ್ಚುವಂತೆ ಮಾಡಿತು. ಜಲನಿಧಿಗೆ ಸರಿ ಸರಸಿಯಾವುದು ನೆಲಕ್ಕೆ ಹಿತವನದ ಸತ್ಯವೆಂಬುದು ಗಗನಮಣಿಗೆ ನಯನರು ಬಗೆಯ ಲಗ್ಗದ ಸತ್ಯವೆಂಬ